सुवर्ण श्रीमती भाग्यलक्ष्मी ಅಪ್ಪನ ಫೋಟೋ ನೋಡ್ತಿದ್ದೀರಾ? ಬೇಜಾರಾದಾಗ್ಲೆಲ್ಲ ಅಪ್ಪನ ಫೋಟೋ ನೋಡ್ತಾ ಕೂತಿರ್ತೀರಾ? ಹೌದು ಪ್ರೀತಮ್, ನಂಗ್ ಬೇಸರ ಆದಾಗೆಲ್ಲ ಹಿಂಗ ಅಪ್ಪನ ಫೋಟೋ ನೋಡ್ಕೊತ ಕೂತಿರ್ತೀನಿ. ನನ್ ಮನ್ಸಿನ ಕೊರತೆ ಒಂದೇ ಪ್ರೀತಮ್, ಅವ್ರ ಕೊನೆಗಾಲದಾಗ ಅವ್ರ ಜೊತೆ ಖುಷಿಯಾಗಿ ನೋಡ್ಕೊಳಿಲ್ಲ ಅಂತ. ಇಲ್ಲ ಗೌತಮಿ, ನೀವು ತಪ್ಪಾಗಿ ಯೋಚನೆ ಮಾಡ್ತಿದ್ದೀರ. ನಿಮ್ ತಂದೆ ಕೊನೆ ಆಸೆನ ಪೂರೈಸಿದ್ದು ನೀವೇ. ಅವ್ರು ನಮ್ಮಿಬ್ಬರನ್ನ ಜೊತೆಗೆ ನೋಡಿ ಖುಷಿ ಖುಷಿಯಾಗಿ ಪ್ರಾಣ ಬಿಟ್ರು. ಇಂಥ ಸುಖವಾದ ಸಾವು ಅದೆಷ್ಟು ಜನರಿಗೆ ಸಿಗತ್ತೆ ನೀವೇ ಹೇಳಿ. ಆದ್ರೂ ಪ್ರೀತಮ್, ಅವ್ರು ಒದ್ದಾಡುವಂಗ ಆಗಿದ್ದಕ್ಕ, ಅವ್ರ ಆರೋಗ್ಯ ಹಾಳಾಗಿದ್ದಕ್ಕ ನಾನ ಕಾರಣ. ನೀವು ನಿಮಿತ್ತ ಗೌತಮಿ, ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ನೀವು ಕೊರಗಿದ್ರೆ ಏನಾದ್ರೂ ಬದಲಾವಣೆ ಆಗತ್ತಾ? ಬದಲಾವಣೆನೇ ಜೀವನ ಅಲ್ವಾ? ನೀವು ಹೀಗೆ ಕೊರಗ್ತಾ ಕೂತಿದ್ರೆ ಅವ್ರ ಆತ್ಮಕ್ಕೇನು ಶಾಂತಿ ಸಿಗತ್ತಾ? ಎಲ್ಲದರಿಂದ ಹೊರಗೆ ಬರ್ಬೇಕು ಗೌತಮಿ. ಬಿ ಸ್ಟ್ರಾಂಗ್, ಬಿ ಪಾಸಿಟಿವ್. ಆಗೋದೆಲ್ಲ ಒಳ್ಳೇದಕ್ಕೆ ಆಗ್ತದೆ ಅಂತ ಹೇಳಿ ಯೋಚನೆ ಮಾಡಕ್ಕೆ ನಾನು ಬೇರೆಯವ್ರಿಗೂ ಅದನ್ನ ಹೇಳ್ತೀನಿ. ಯಾವಾಗ್ಲೂ ಹಾಗೇ ಇರಿ, ಎಲ್ಲ ಒಳ್ಳೇದೇ ಆಗತ್ತೆ. ಛೇ, ಬಟ್ಟೆನೆಲ್ಲ ಹೇಗೆ ಹರಡ್ಕೊಂಡಿದ್ದಾರೆ, ಒಂಚೂರು ಜವಾಬ್ದಾರಿ ಇಲ್ಲ. ನೀಟಾಗಿ ಫೋಲ್ಡ್ ಮಾಡಿಟ್ರೆ ಖುಷಿ ಆಗ್ತಾರೆ. ಏನಾಯ್ತು ನಿನಗೆ? ಅವ ನಮ್ಮ ಬಟ್ಟೆ ಮುಟ್ಟು ಅಂತ ಹೇಳ್ತು. ಅದು ಹೇಗೇಗೋ ಹರಡ್ಕೊಂಡಿತ್ತು ನೀಟಾಗಿ. ಅದು ನಿನಗೆ ಕೇಳ್ತಾ, ಅದು ನೀಟಾಗಿ ಇಡು ಅಂತ ಯಾವನ್ ಹೇಳಿತು? ಅಧಿಕ ಪ್ರಸಂಗಿ ತರ ಆಡ್ಬೇಡ. ನಿನ್ನ ಯಾವ ಸಹಾಯ ನನಗೆ ಬೇಕಾಗಿಲ್ಲ. ನನ್ನ ಕಂಟೆಗೆ ಬರೆದ ನಿನ್ ಪಾಡಿ ನೀ ಇದ್ಬಿಡು. ಕೋಪ ಮಾಡ್ಕೋಬೇಡಿ ಪ್ಲೀಸ್. ಬಟ್ಟೆ ಜೋಡಿಸಿದ ತಪ್ಪ, ನನಗೂ ಮಾಡೋದ್ ಬೇರೆ ಏನು ಕೆಲಸ ಇರಲ್ಲ. ಇಂಥ ಚಿಕ್ಕ ಚಿಕ್ಕ ಕೆಲಸನಾದ್ರೂ ಮಾಡ್ಕೊಂಡಿರ್ತೀನಿ. ಬಾಯಿ ಮುಚ್ಚು ಅಂದೆ. ಹಂಗಂದ್ರೆ ಏನಂತ ಗೊತ್ತು ತಾನೆ? ಏನು ಕೆಲಸ ಇಲ್ಲ ಅಂದ್ರೆ ಮನೇಲಿ ಬಿತ್ಕೋ. ಇಲ್ಲಾಂದ್ರೆ ನನ್ನ ಜೀವನನೇ ಹಾಳು ಮಾಡ್ಬೇಕು ಅಂತ ಬಂದಿದ್ಯಲ್ಲ, ಇನ್ನೂ ಏನೇನು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೋದು ಅಂತ ಯೋಚನೆ ಮಾಡು. ಇಷ್ಟಕ್ಕೆ ಸುಮ್ಮನಾದ್ರೆ ಸೈ. ನನ್ನ ವಸ್ತುಗಳ ಮೇಲೆ ನಿನಗೆ ಯಾವುದೇ ಅಧಿಕಾರ ಇಲ್ಲ. ಇದನ್ನ ಅರ್ಥ ಮಾಡ್ಕೊಂಡು ಒಂದು ಮೂಲೆಯಲ್ಲಿ ಬಿದ್ದಿರಬೇಕು. ನಿಧಾನವಾಗಿ ಬಾಲ ಬಿಚ್ಚಕ್ಕೆ ಏನಾದ್ರು ಆಲೋಚನೆ ಇದ್ರೆ ಅದನ್ನ ಇವತ್ತೇ ಮರ್ತು ಬಿಡು. ಜಾಸ್ತಿ ಬುದ್ಧಿವಂತಿಕೆ ತೋರ್ಸಕ್ ಹೋಗ್ಬೇಡ. ಈ ಕೈಲಾಶ್ ಏನ್ ಮಾಡಕ್ಕೂ ಹೇಸಲ್ಲ. ನೆನ್ಪಿಟ್ಕೋ.